ಆರ್ಎಸ್ಎಸ್ನ ಸ್ಕ್ರಿಪ್ಟು, ಬಿ ಜೆ ಪಿಯ ಇಂಪ್ಲಿಮೆಂಟು, ಸಬ್ಜೆಕ್ಟು ಹಿಂದುತ್ವ, ಇದನ್ನು ಪ್ರಶ್ನೆ ಮಾಡಿದ್ದನ್ನು ಕಡತದಿಂದ ತೆಗೆದಾಕ್ತೀರ, ಸರಿನಾ ಸ್ಪೀಕರ್ ಓಂ ಬಿರ್ಲಾ ಅವರೇ? ಸರಿನಾ ಹೇಳಿ, ಮಣಿಪುರವನ್ನು ಕಡೆಗಣಿಸಲಾಗುತ್ತಾ? ಅಗ್ನಿಪಥ್ ಯೋಜನೆ, ಅಗ್ನಿವೀರರನ್ನು, ಅಗ್ನಿವೀರರ ಸಮಸ್ಯೆ, ಆಶೆ ಅಳಲನ್ನು ನೀವು, ಆತಂಕವನ್ನು ನೀವು ಕಡೆಗಣಿಸಲಾಗುತ್ತಾ? ನೀಟ್ ಅಕ್ರಮ, ದೇಶದ ಆರೋಗ್ಯದ ವಿಚಾರದಲ್ಲಿ ನಿಮಗೆಲ್ಲ ಕಾಳಜಿ ಇಲ್ವಾ, ಕನಿಕರ ಇಲ್ವಾ? ಬಡ ಮಕ್ಕಳು ಡಾಕ್ಟರ್ ಆಗೋದೇ ಬಡವಾ, ಶ್ರೀಮಂತರನ್ನ ಉದ್ಧಾರ ಮಾಡಬೇಕಾ, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡೋದಕ್ಕೋಸ್ಕರ ಆ ಶ್ರೀಮಂತರ ಪರವಾಗಿ ನಿಲ್ಲುವಂತಹ ನಿಮ್ಮ ಕಾರ್ಪೊರೇಟ್ ಮನಸ್ಸುಗಳಿಗೆ ಧಿಕ್ಕಾರ ಇರಲಿ. ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ಇವತ್ತು ದಯಮಾಡಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೀವು ನೋಡಲೇಬೇಕು. ಯಾಕಂದರೆ ಕೆಲ ವಿಚಾರಗಳನ್ನು ಬರೀ ಹೆಡ್ಲೈನಲ್ಲಿ ನೋಡ್ಕೊಂಡು ಹೋದರೆ ದೇಶದ ಆಂತರ್ಯದಲ್ಲಿ ನಡೀತಿರುವಂಥ ಅಸಲಿ ಸಂಗತಿಗಳು ನಮಗೆ ಅರ್ಥ ಆಗೋದಿಲ್ಲ. ಎಕ್ಸಾಂಪಲ್, ಮಣಿಪುರ ಅನ್ನೋ ಕಾನ್ಸೆಪ್ಟ್ ಪದೇ 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 ಇಲ್ಲಿ ಸೌಂಡ್ ಆಗ್ತಾ ಇದೆ, ವಿಪಕ್ಷಗಳು ಎತ್ತಾ ಇದ್ದಾವೆ. ಮಣಿಪುರ ಇನ್ಕೆ ಲಿಯೇ ಹಿಂದೂಸ್ತಾನ್ ಕಾ ಪ್ರದೇಶ ನಹೀ ಹೈ, ಮಣಿಪುರ ಹೇ ಹಿ ನಹೀ. ಆಡಳಿತ ಪಕ್ಷ ಅರ್ಥಾತ್ ಮೋದಿಯವರು ಅದರ ಬಗ್ಗೆ ಉತ್ತರ ಕೂಡ ಕೊಡದೆ ನುಣಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಅದಾದಮೇಲೆ ಅಗ್ನಿಪಥ್ ಯೋಜನೆ, ಅಗ್ನಿವೀರ್, ಅಗ್ನಿವೀರ್ ಅಗ್ನಿಪಥ್ ಕನ್ಫ್ಯೂಸ್ ಬೇಡ. ಅಗ್ನಿಪಥ್ ಯೋಜನೆಯಡಿ ಆಯ್ಕೆಯಾಗುವ ಯೋಧರನ್ನು ಅಗ್ನಿವೀರ್ ಅಂತ ಕರೆಯಲಾಗುತ್ತೆ. ಅಗ್ನಿಪಥ್ ಯೋಜನೆ ಅಂತ ಬಂದಾಗಲೂ ಕೂಡ ಕೇಂದ್ರ ಸರ್ಕಾರ ಸರಿಯಾದ ಸಮಂಜಸವಾದಂಥ ಉತ್ತರವನ್ನು ಮತ್ತು ಪರಿಹಾರವನ್ನು ಕೊಡದೆ ಹಾಗೆ ನುಣಿಸಿಕೊಳ್ಳುತ್ತೆ. ಇನ್ನು ನೀಟ್ ಅಕ್ರಮ, ವೈದ್ಯಕೀಯ ಶಿಕ್ಷಣಕ್ಕೆ ಪ್ರವೇಶ ಪರೀಕ್ಷೆ ಅಂತ ಬಂದಿರುವಂತಹ ನೀಟು, ನೀಟ್ ಪರೀಕ್ಷೆಯಲ್ಲಿ ನಡೆದಂತಹ ಅಕ್ರಮ, ಶ್ರೀಮಂತರ ಪರವಾಗಿ ಆಗುವಂತಹ ಲಾಬಿ, ಪ್ರಶ್ನೆ ಪತ್ರಿಕೆ ಸೋರಿಕೆ, ಬಹಳ ದೊಡ್ಡ ಮೋಸದ ಒಂದು ಜಾಲ ಏನಿದೆ ಅದಕ್ಕೆ ಸಂಬಂಧಪಟ್ಟಂತ ವಿಚಾರ ಬಂದಾಗಲೂ ಕೂಡ ಕೇಂದ್ರ ಸರ್ಕಾರ ನುಣಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡುತ್ತೆ. ಒನ್ಸ್ ಅಗೇನ್, ಆರ್ಎಸ್ಎಸ್, ಹಿಂದುತ್ವ, ಬಿಜೆಪಿ, ಈ ಮೂರು ಪದಗಳ ಜೊತೆಗೆ ನೀಟ್, ಅಗ್ನಿಪಥ್ ಮತ್ತು ಮಣಿಪುರ ಅನ್ನುವಂಥ ಪದವನ್ನು ಮೆನ್ಷನ್ ಮಾಡಿದಂಥ ರಾಹುಲ್ ಗಾಂಧಿಯವರ ಮೊನ್ನೆಯ ಭಾಷಣದಿಂದ ಇವಿಷ್ಟು ಪದಗಳನ್ನು ತನ್ನ ಕಡತದಿಂದ ತೆಗೆಯುವಂಥ ಪ್ರಯತ್ನವನ್ನು ಓಂ ಬಿರ್ಲಾ, ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರು ಮಾಡಿದ್ದಾರೆ. ಓಂ ಬಿರ್ಲಾ ಮೂಲತಃ ಆರ್ಎಸ್ಎಸ್ನವರು, ಬಿಜೆಪಿ ಬೆಂಬಲಿತ ಸ್ಪೀಕರ್. ಸ್ಪೀಕರ್ ಆದವರು ನಾನು ಯಾವ ಮೂಲದಿಂದ ಬಂದೆ, ನನ್ನನ್ನು ಯಾರು ಬೆಂಬಲಿಸಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಲೋಕಸಭೆಯ ಕಲಾಪವನ್ನು ನ್ಯಾಯಯುತವಾಗಿ ನಡೆಸುವಂಥ ಒಂದು ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ. ನಾನು ಆ ಪಕ್ಷದಿಂದ ಬಂದವನು, ನಾನು ಆ ಸಂಘದ ಮೂಲ, ಹಾಗಾಗಿ ನಾನು ಅವರ ಪರವಾಗಿಯೇ ಇರಬೇಕು ಅನ್ನುವಂಥ ಧೋರಣೆಯನ್ನು ಓಂ ಬಿರ್ಲಾ ಅವರು ವ್ಯಕ್ತಪಡಿಸುತ್ತಿರುವುದರಿಂದ ವಿಪಕ್ಷಗಳ ಮಾತಿಗೆ ಸಿಟ್ಟಾಗುವ ಆಡಳಿತ ಪಕ್ಷದ ಕಾಮಿಡಿಗೆ, ಮೋದಿ ಮಾಡಿದಂಥ ನಿನ್ನೆಯ ಕಾಮಿಡಿಗೆಲ್ಲ ಖುಷಿ ಖುಷಿಯಾಗುವಂಥ ಮನಸ್ಥಿತಿಯಿಂದ ಲೋಕಸಭೆ ಕಲಾಪಗಳು ಚೆನ್ನಾಗಿ ನಡೆಯೋದಿಲ್ಲ, ಪ್ರಜಾಪ್ರಭುತ್ವದ ಆಶಯಗಳು ಉಳಿಯೋದಿಲ್ಲ. ಮುಜೆ ಉಸನೆ ಮಾರಾ, ಮುಜೆ ಯಹಾ ಮಾರಾ, ಮುಜೆ ವಹಾ ಮಾರಾ, ಯೇ ಚಲ್ ರಹಾ ಥಾ. ಈಗ ಇದೇ ಓಂ ಬಿರ್ಲಾ ಅವರು ಹಿಂದುತ್ವ, ಆರ್ಎಸ್ಎಸ್, ಬಿಜೆಪಿ ಅವರಿಗೆ ಸಂಬಂಧಪಟ್ಟಂಥ ಮೂರು ವರ್ಡು, ಮತ್ತು ಇಡೀ ದೇಶಕ್ಕೆ ಅಂದರೆ ಈ ಮೂರು ಕೂಡ ದೇಶಕ್ಕೆ ಸಂಬಂಧಪಟ್ಟಿದ್ದು, ದೇಶದಲ್ಲಿ ನಡೆದಿರುವಂಥ ಅಪಸವ್ಯಗಳಿಗೆ ಕಾರಣವಾದ ಶಬ್ದಗಳೇ ಇದು. ಇದನ್ನು ದೇಶಕ್ಕೆ ಸಂಬಂಧಪಟ್ಟ ಶಬ್ದಗಳಲ್ಲ ಅಂತ ಹೇಳಿಬಿಟ್ಟು ನಾವು ಬದಿಗಿಡೋಕ್ಕಾಗಲ್ಲ. ಇದ್ರ ಜೊತೆಗೆ ನೀಟು, ಅಗ್ನಿವೀರು ಅಂದರೆ ಅಗ್ನಿಪತ್ತು ಹಾಗೂ ಮಣಿಪುರ ಅನ್ನೋ ಶಬ್ದಗಳನ್ನು ತನ್ನ ಕಡತದಿಂದ ತೆಗೆದುಹಾಕಿದ್ದಾರೆ. ಕಡತದಿಂದ ತೆಗೆದುಹಾಕುವಂತಹ ಶಬ್ದಗಳೇ ಇವು ಅನ್ನೋದ್ರ ಮೇಲೆ ಚರ್ಚೆ. ಹಾಗಾಗಿ ಸ್ನೇಹಿತರೆ, ಈ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿ ಅಂತ ನಾನು ಯಾಕೆ ಮನವಿ ಮಾಡಿದೆ ಅಂದರೆ, ಮಣಿಪುರ ಘಟನೆ ನಿಮ್ಗೆ ಗೊತ್ತಾಗಬೇಕು, ಅದೇನು ಅನ್ನೋದು ನಮ್ಗೆ ಅರ್ಥ ಆಗಿದೆ. ವಿವರವಾಗಿ ನೀವು ತಿಳಿಯದೆ ನೀವು ಮಣಿಪುರದಲ್ಲಿರುವಂತಹ ಆತಂಕ, ನೋವು, ಅಲ್ಲಿನ ಸ್ಥಿತಿಗತಿಗಳು ನಿಮ್ಗೆ ಅರ್ಥ ಆಗೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅಗ್ನಿಪಥ್ ಯೋಜನೆಯ ಅಡಿಯಲ್ಲಿ ಆಯ್ಕೆಯಾಗುವ ಯೋಧರ ಪರಿಸ್ಥಿತಿ ಯಾವ ಪ್ರಮಾಣದಲ್ಲಿ ಚಿಂತಾಜನಕ ಸ್ಥಿತಿಗೆ ಹೋಗುತ್ತೆ ಅಂದರೆ, ಅದು ಹಾಗಾಗಿನೇ ಈ ದೇಶದಲ್ಲಿ ಅನೇಕರು ಯುವಕರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ. ಸುಮ್ಮನೆ ಪ್ರತಿಭಟನೆ ಮಾಡೋದಕ್ಕೆ ಯಾರಿಗೂ ಹುಚ್ಚು ನಾಯಿ ಕಚ್ಚಿರೋದಿಲ್ಲ ಅನ್ನುವಂಥ ಕನಿಷ್ಠ ಕಾಮನ್ ಸೆನ್ಸ್ನ ನೀವು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ನಾವು ಉದ್ಯೋಗವನ್ನು ಸೃಷ್ಟಿ ಮಾಡುತ್ತಿದ್ದೇವೆ, ದೇಶ ಸೇವೆಯ ಜೊತೆಗೆ ಉದ್ಯೋಗ ಕೂಡ ಸೃಷ್ಟಿಯಾಗುತ್ತೆ, 34,000 ಸ್ಯಾಲ್ರಿ ಕೊಡ್ತೀವಿ, ಆಗಿದ್ದೂ ಕೂಡ ಯಾಕೆ ಪ್ರೊಟೆಸ್ಟ್ ಮಾಡ್ತಾರೆ ಜನ ಅನ್ನೋದ್ರ ಬಗ್ಗೆ ಕೂಡ ನೀವು ವಿವರವಾಗಿ ತಿಳ್ಕೋಬೇಕಾಗ್ತದೆ. ಹಾಗೆ ನೀಟ್ ಅಕ್ರಮ, ವೈದ್ಯಕೀಯ ಶಿಕ್ಷಣಕ್ಕೆ ಪ್ರವೇಶ ಪರೀಕ್ಷೆ ಅಂತ ಹೇಳಿಬಿಟ್ಟು ಒಂದು ಕಬ್ಬಿಣದ ಕಡಲೆಯಂತಹ ಎಂಟ್ರೆನ್ಸ್ ಎಕ್ಸಾಮನ್ನು ಇವರು ಕೊಟ್ಟಿದ್ದಾರೆ ಸ್ನೇಹಿತರೆ. 2013 ಸ್ಟಾರ್ಟ್ ಆಗುತ್ತೆ, 2017 ಅದನ್ನು ಕಡ್ಡಾಯಗೊಳಿಸ್ತಾರೆ. ಅದೆಷ್ಟು ಕಠೋರವಾದ ಎಕ್ಸಾಮ್ ಅಂದರೆ, ಬಡ ಮಕ್ಕಳು ನೀಟ್ ಎಕ್ಸಾಮ್ ಬರೀಬೇಕಂದ್ರೆ ಕೋರ್ಸಿಗೆ ಸೇರ್ಕೋಬೇಕು, ಕೋರ್ಸ್ ಅಂದರೆ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಬೇಕು ಅದಕ್ಕೆ ಕೋರ್ಸ್. ಇದೊಂದು ದೊಡ್ಡ ಅಕ್ರಮ, ದೊಡ್ಡದೊಂದು ಮಾಫಿಯಾ. ನೀಟ್ ಬಗ್ಗೆನೇ ಫಸ್ಟ್ ಆರಂಭದಲ್ಲಿ ಹೇಳ್ತಾ ಇದ್ದೀನಿ ನಾನು, ದೊಡ್ಡ ಮಾಫಿಯಾ. ಬಡ ಮಕ್ಕಳು ಡಾಕ್ಟರ್ ಆಗೋ ಹಾಗೆ ಇಲ್ಲ.
MBBS ಮತ್ತು BDS ಶಿಕ್ಷಣಕ್ಕೆ ಪ್ರವೇಶ ಪಡಿಬೇಕಂದ್ರೆ ನೀಟ್ ಎಕ್ಸಾಮ್ ಬರೀಬೇಕು. ನೀಟ್ ಎಕ್ಸಾಮ್ ಬರೀಬೇಕಂದ್ರೆ ಭಾಳ ದೊಡ್ಡ ಚಾಲೆಂಜಿಂಗ್, ಅದು ಅಷ್ಟು ಈಸಿ ಇಲ್ಲ. ಅದು ಅದಕ್ಕೆ ಕೋರ್ಸ್ಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಆ ಕೋರ್ಸ್ ಅನ್ನೋದು ದೊಡ್ಡ ಲೂಟಿಕೋರರ ದಂಧೆ ಅದು. ಹಾಗಾಗಿ ಲಕ್ಷಾಂತರ ರೂಪಾಯಿ ಅಲ್ಲಿ ಖರ್ಚು ಮಾಡಿ ಬಡ ಮಕ್ಕಳು ಓದೋ ಪರಿಸ್ಥಿತಿನೇ ಇಲ್ಲ. ಎಷ್ಟು ಫೀಸ್? ಕೋಟಿಗಟ್ಟಲೆ. ಏನಪ್ಪ ನಾ ಡಾಕ್ಟರ್ ಆಗ್ಬೇಕು, ಕೋಟಿಗಟ್ಟಲೆ ಇದೆಯಾ, ಕೋಟಿ ಇದೆಯಾ, ಎಷ್ಟು ಕೋಟಿ ಇದೆ ಅಂತಲೇ ಮಾತಾಡ್ತಾರೆ. ಅಂದರೆ ನನ್ನ ದೇಶದಲ್ಲಿ ವೈದ್ಯನಾಗಿ ಸೇವೆ ಮಾಡಬೇಕು ಅಂದರೆ ಕೋಟಿಗಟ್ಟಲೆ ಹಣವನ್ನು ವ್ಯಯಿಸಬೇಕು. ಹಾಗಿರೋಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ನೀಟ್ ಅನ್ನುವಂತಹ ಕಬ್ಬಿಣದ ಕಡಲೆನೆ ಯೋಗಾಯಿಸಿ ಬರೆಯಲಾಗದ ಸ್ಥಿತಿಯಲ್ಲಿರುವಂತಹ ಅಷ್ಟೊಂದು ಕಠಿಣವಾದಂಥ ಎಕ್ಸಾಮ್ ಅದು. ಅದಕ್ಕೆ ಕೋರ್ಸ್ ಪಡಿಬೇಕಂದ್ರೆ ಲಕ್ಷಾಂತರ ರೂಪಾಯಿ ಕಟ್ಟಬೇಕು. ಹಾಗಾಗಿ ಬಡ ಮಕ್ಕಳು ಆ ಕೋರ್ಸನ್ನು ಪಡೆಯೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಹಾಗಾಗಿ ಸಹಜವಾಗಿ ಶ್ರೀಮಂತರು ಈಸಿಯಾಗಿ ಹಾಕೊಂಡು ಹೋಗ್ತಾರೆ. ಆ ನೀಟು ಕೂಡ ಅಕ್ರಮ. ಪ್ರಶ್ನೆ ಪತ್ರಿಕೆ ಸೋರಿಕೆ, ಕೋಟ್ಯಾಂತರ ರೂಪಾಯಿಗೆ ಲಕ್ಷಾಂತರ ರೂಪಾಯಿಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡೋದು ಈ ನೀಟ್ ಎಕ್ಸಾಮ್ ಬರಿ MBBS BDS ಅಥವಾ ವೈದ್ಯಕೀಯ ಶಿಕ್ಷಣಕ್ಕೆ ಪ್ರವೇಶ ಪಡಿ. ಈ ಸಲದ 2024 ನೀಟ್ ಹಗರಣದಲ್ಲಿ BJP ನಾಯಕರ ಇನ್ವಾಲ್ವ್ಮೆಂಟ್ ದೊಡ್ಡ ಮಟ್ಟದಲ್ಲಿದೆ. ಅದರಲ್ಲಿ ಕೆಲವರನ್ನ ಅಮಾನತು ಕೂಡ ಮಾಡಲಾಗಿದೆ, ಹಲವರನ್ನ CBI ಬಂಧನ ಕೂಡ ಮಾಡಿದೆ, ತನಿಖೆ ನಡೀತಾ ಇದೆ. ಆದರೆ ಪ್ರಖರವಾದಂಥ ತನಿಖೆಯನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ, ಪ್ರಖರವಾಗಿ ನೀಟ್ ಹಗರಣದ ಬಗ್ಗೆ ಮಾತಾಡ್ತಿಲ್ಲ. ಈಗ ನೀಟನ್ನು ತಂದಂಥ ಇವರು ನೀಟಾಗಿ ಎಕ್ಸಾಮನ್ನು ಮಾಡದೆ ನೀಟ್ ಅನ್ನುವಂತಹ ಭೂತವನ್ನು ಬಡವರ ಮೇಲೆ ಬಿಟ್ಟು ಶ್ರೀಮಂತರಿಗೆ ಅನುಕೂಲ ಮಾಡಿಕೊಳ್ಳುವ, ಶ್ರೀಮಂತರು ಮಾತ್ರ ವೈದ್ಯರಾಗುವ, ಅದು ಶ್ರೀಮಂತರು ಅಕ್ರಮವಾಗಿ ಪರೀಕ್ಷೆಯನ್ನು ಬರೆದು ಪ್ರಶ್ನೆ ಪತ್ರಿಕೆ ಸೋರಿಕೆ ಅಂದ್ರೆ ಏನು? ಏನೋ ಓದದೆ ಈಸಿಯಾಗಿ ಪ್ರಶ್ನೆ ಪತ್ರಿಕೆ ಬರುತ್ತೆ, ಎಷ್ಟು ಬಂತು ಅಷ್ಟು ಮಾತ್ರ ಸ್ಟಡಿ ಮಾಡ್ಕೊಂಡು ಎಕ್ಸಾಮ್ ಬರೆಯೋದು. ಇದೇ ಮುಂದಿನ ಹಂತದಲ್ಲಿ ಮುಂದುವರಿದ್ದು ಇವರು ಡಾಕ್ಟರ್ ಆಗಿ ಈ ಸಮಾಜಕ್ಕೆ ಬಂದ್ರೆ ಏನಾಗ್ಬೋದು ಈ ದೇಶದ ಆರೋಗ್ಯದ ಸ್ಥಿತಿ ಅನ್ನೋದನ್ನ ಆಲೋಚನೆ ಮಾಡಿ. ಹಾಗೆ ನೀಟನ್ನು ನೀಟಾಗಿ ನಡೆಸದೆ ನೀಟನ್ನು ಅಕ್ರಮದ ಕೂಟವಾಗಿ ಮಾಡಿದಂತಹ ಕೇಂದ್ರ ಸರ್ಕಾರದ ಈ ಧೋರಣೆಯನ್ನು ಪ್ರಪ್ರಥಮವಾಗಿ ಖಂಡಿಸಿ ನೀಟ್ ನನ್ನ ರಾಜ್ಯದಲ್ಲಿ ನಡೆಯೋದೇ ಇಲ್ಲ, ಯಾವುದೇ ಕಾರಣಕ್ಕೂ ನೀಟನ್ನು ನನ್ನ ರಾಜ್ಯದೊಳಗೆ ಬಿಟ್ಕೊಡಲ್ಲ ಅಂತ ಹೇಳಿದ್ದು ತಮಿಳ್ನಾಡು. ತಮಿಳ್ನಾಡಲ್ಲಿ ನೀಟ್ ಇಲ್ಲ, ಡೈರೆಕ್ಟ್ ಆರಾಮಲ್ಲಿ ಓದ್ ಚೆನ್ನಾಗಿ ಓದಿ ಎಕ್ಸಾಮ್ ಬರ್ರಿ ಡಾಕ್ಟರ್ ಆಗಿ. ಈ ಥರ ಇದೆ ಆ ರಾಜ್ಯ ಬಿಡಿ. ಯಾವಾಗಲೂ ಬಡವರ ಪರ ಯೋಚನೆ ಮಾಡುತ್ತೆ ಆ ನೆಲೆ, ಆ ಮೂಲ, ಅದಕ್ಕೊಂದು ಅರ್ಥ ಇದೆ. ಹಾಗಾಗಿ ಅದನ್ನು ನಮ್ಮ ಕರ್ನಾಟಕದವ್ರು ಯಾಕೆ ಮಾಡ್ತಾ ಇಲ್ಲ, ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ ಅಂತ ಹೇಳ್ಬಿಟ್ಟು ಇವ್ರಿಗೆ ನಾವು ತರಾಟೆ ತೊಗೊಳ್ಬೇಕು. ಯಾಕಂದರೆ ಇಲ್ಲಿನ ಕಥೆನೇ ಬೇರೆ, ಸೈದ್ಧಾಂತಿಕವಾಗಿ ರಾಜ್ಯವನ್ನು ಆಳೋರು ಬೇರೆ, ಸುಮ್ಮನೆ ನಾವು ಜಾತ್ಯತೀತ ನಾವು ಸಿದ್ಧಾಂತ ಅಂತ ಹೇಳೋರು ಬೇರೆ. ಆ ವಿಚಾರಕ್ಕೆ ನಾ ಬಂದಿಲ್ಲ, ಅದು ಆಮೇಲೆ ಮಾತಾಡೋಣ. ಸ್ನೇಹಿತರೆ, ಇನ್ನು ಮಣಿಪುರದ ಬಗ್ಗೆ ಮಾತಾಡೋಣ. ಮಣಿಪುರದ ಪರಿಸ್ಥಿತಿ ಏನು? ಮಣಿಪುರದಲ್ಲಿ ಮೈಟಿಸ್ ಮತ್ತು ಕುಕಿ ಜನಾಂಗದ ನಡುವೆ ಶತಮಾನಗಳ ಸಂಘರ್ಷ ಇದೆ. ಹಲವು ಬಾರಿ ಮೈಟಿಸ್ ಜನಾಂಗದ ಪರವಾಗಿ ಕುಕಿಯವರು ಬ್ಯಾಟ್ ಬಿಸಿದ್ದೇ ಇದೆ. ಅಲ್ಲಿನ ಕುಕಿ ನಾಗಾ ಬಂಡುಕೋರರು, ಅಲ್ಲಿನ ಕ್ರಾಂತಿ, ಅಲ್ಲಿನ ವಿಮೋಚನಾ ಚಳವಳಿ, ಅಲ್ಲಿ ಕೇಂದ್ರಾಡಳಿತ ಪ್ರದೇಶ, ಅಲ್ಲಿನ ಮಿಲಿಟರಿಗಳ ಜೊತೆ ಇವರ ಸಂಘರ್ಷ, ಇನ್ನಿತರ ಹಲವಾರು ರೀತಿಯ ಸಂಘರ್ಷಗಳಲ್ಲಿ ನಡೀತಾನೆ ಇದೆ ಸ್ನೇಹಿತರೆ. ಆ ಶತಮಾನಗಳ ಸಂಘರ್ಷ ಇತ್ತೀಚೆಗೆ ಜಾಸ್ತಿ ಆಯಿತು. ಅದಕ್ಕೆ ಕಾರಣ ಮೈಟಿಸ್ ಜನಾಂಗ ಅಲ್ಲಿನ ಸರ್ಕಾರಗಳ ಮುಂದೆ ನಮ್ಮನ್ನ ST ಪಟ್ಟಿಗೆ ಸೇರಿಸಿ, ಅಂದ್ರೆ ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಿಸಿ ಅಂತ ಒತ್ತಾಯವನ್ನು ಮಾಡ್ತಾ ಇದ್ರು. ಕಡೆಗೆ BJP ಸರ್ಕಾರ, ಈಗ BJP ಆಡಳಿತನೇ ಇರೋದಲ್ಲಿ ಮುಖ್ಯಮಂತ್ರಿ ಬೀರೇನ್ ಸಿಂಗ್, ಈ ಸರ್ಕಾರ ಏನು ಮಾಡುತ್ತೆ, ಈ ಮೈಟಿಸ್ ಸಮುದಾಯವನ್ನ ಈ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಬಗ್ಗೆ ಮನಸ್ಸು ಮಾಡುತ್ತೆ. ಅದಕ್ಕೆ ಪುಷ್ಟಿ ನೀಡುವಂತೆ ಮಣಿಪುರದ ಹೈಕೋರ್ಟ್ ಸರ್ಕಾರಕ್ಕೆ ಶಿಫಾರಸ್ ಮಾಡುತ್ತೆ, ಮೈಟಿಸ್ ಸಮುದಾಯವನ್ನು, ಆ ಜನಾಂಗವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿ ಅಂತ. ಆಗ ಪ್ರತಿಭಟನೆ ಸ್ಟಾರ್ಟ್ ಆಗೋದು. ಅರೆ, ಮೈಟಿಸ್ ಜನಾಂಗವನ್ನು ಪರಿಶಿಷ್ಟ ಪಟ್ಟಿಗೆ ಸೇರಿಸಿದರೆ ಕೂಕಿ ಜನಾಂಗದವರು ಯಾಕೆ ಹೋರಾಟ ಮಾಡಬೇಕು, ಗಲಾಟೆ ಮಾಡಬೇಕು, ಏನೋ ಮಾಡ್ಕೋತಾರೆ ಬಿಡಿ ಅನ್ನೋ ಹಾಗಿಲ್ಲ. ಯಾಕಂದರೆ ಮೈಟಿಸ್ ಜನಾಂಗವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿದ್ರೆ ಅದಾಗಲೇ ರಾಜಕೀಯದಲ್ಲಿ ಪ್ರಾತಿನಿಧ್ಯವನ್ನು ಪಡೆದುಕೊಂಡಿರುವ ಅವರು, ಅಂದರೆ 60 ಶಾಸಕರ ಪೈಕಿ 40 ಶಾಸಕರು ಅವರೇ ರಾಜಕೀಯದಲ್ಲಿ, ಅವ್ರದ್ದೇ ಪ್ರಾತಿನಿಧ್ಯ. ಅಲ್ಲಿನ ಉದ್ಯೋಗ ವಲಯದಲ್ಲೂ, ಶೈಕ್ಷಣಿಕ ವಲಯದಲ್ಲೂ ಎಲ್ಲ ರೀತಿಯ ಪ್ರಾತಿನಿಧ್ಯ ಅವ್ರಿಗೆ ಇರೋದು. ಮಣಿಪುರದ ನಗರ ವಲಯದಲ್ಲಿ ಅತಿ ಹೆಚ್ಚು ವಾಸವಾಗಿರುವಂಥ ಮೈಟಿಸ್ಗಳಿಗೆ ಅತಿ ಹೆಚ್ಚು ಸವಲತ್ತುಗಳಿರುವಾಗ ಅವರನ್ನು ST ಪಟ್ಟಿಗೆ ಸೇರಿಸಿದರೆ ಇನ್ನಷ್ಟು ಉದ್ಯೋಗಾವಕಾಶಗಳು ಅವರ ಕಡೆ ಹೋಗುತ್ತೆ. ಜೊತೆಗೆ ಬುಡಕಟ್ಟು ಸಮುದಾಯವಾದಂತಹ ಕುಗಿ ಸಮುದಾಯ, ಅಂದರೆ ಸ್ನೇಹಿತರೆ ಇಲ್ಲೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಕುಕಿ ಸಮುದಾಯ ಅಂದರೆ ಬಹುತೇಕ ಕ್ರಿಶ್ಚಿಯನ್ನರು ಇರುವಂಥ ಸಮುದಾಯ, ಅದು ಬುಡಕಟ್ಟು ಜನಾಂಗ ಅಲ್ಲಿದು. ಮೈಟಿ ಸಮುದಾಯ ಬಹುತೇಕ ಹಿಂದೂಗಳಿರುವ, ಒಂದಿಷ್ಟು ಮುಸಲ್ಮಾನರಿರುವಂಥ ಒಂದು ಸಮುದಾಯ. ಇವರೆಲ್ಲ ಬಹುತೇಕ ನಗರ ಪ್ರದೇಶಗಳ ವಾಸವಾಗಿದ್ದಾರೆ. ಕುಕಿ ಸಮುದಾಯ ಬುಡಕಟ್ಟು ಜನಾಂಗ ಆಗಿರೋದ್ರಿಂದ ಬೆಟ್ಟ ಗುಡ್ಡ ಕಾಡು ಈ ವಲಯಗಳಲ್ಲಿ ಅವರು ಹೆಚ್ಚು ವಾಸವಾಗಿದ್ದಾರೆ. ಯಾವಾಗ ಇವರು ಪರಿಶಿಷ್ಟ ಪಂಗಡಕ್ಕೆ ಸೇರಿಸೋದಕ್ಕೆ ಹೈಕೋರ್ಟ್ ಶಿಫಾರಸು ಮಾಡುತ್ತೋ ಇಮ್ಮಿಡಿಯೇಟಾಗಿ ಪ್ರೊಟೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲದೂ ಅವರಿಗೆ ಕೊಟ್ಟುಬಿಡಿ, ಜೊತೆಗೆ ನಮ್ಮ ಪಾಡಿ ನಾವು
ನಾವು ಈ ಬೆಟ್ಟ ಗೌಡ ಕಾಡುಗಳಲ್ಲಿ ವಾಸವಾಗಿದ್ದೀವಿ, ಅಲ್ಲೂ ಬಂದು ಅವ್ರ ಕೈ ಹಾಕಲಿ, ಲ್ಯಾಂಡ್ ತಗೊಳ್ಳಿ, ಒಟ್ಟಿನಲ್ಲಿ ನಮ್ಮನ್ನ ಹೊರಗಡೆ ತಳ್ಳುವಂಥ ಪ್ರಯತ್ನವನ್ನು ಮಾಡಲಿ ಅಂತ. ಇದು ಮ್ಯಾನ್ಮಾರ್ ಗಡಿ, ಈ ಕಡೆ ಬಾಂಗ್ಲಾದೇಶದ ಗಡಿಯಲ್ಲಿ ಬರುವಂಥ ಒಂದು ಊರು ಯಾವುದು, ಮಣಿಪುರ. ಆ ಕಡೆ ಮೈಟೀಸ್ ಅವರು ಯಾವ ರೀತಿ ಪ್ರೊಡ್ಯೂಸ್ ಮಾಡ್ತಾರಂದರೆ, ಶತಮಾನಗಳ ಹಿಂದೆ ನಮ್ಮ ಸಂಖ್ಯೆ ಎಷ್ಟಿತ್ತು, ಸುಮಾರು 64% ಇತ್ತು ನಮ್ಮ ಜನಾಂಗ, ಇವತ್ತು 52-53% ಕುಸ್ತಿದೆ. ಹೀಗೆ ಮುಂದುವರಿತಾ ಹೋದರೆ ಕೂಗಿ ಜನಾಂಗದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಪ್ರಬಲರಾಗ್ತಿದ್ದಾರೆ. ಅದಕ್ಕೆ ಕಾರಣ ಏನು ಅಂದರೆ, ಮ್ಯಾನ್ಮಾರಿಂದ ಆ ಕಡೆಯಿಂದ ಅತಿ ಹೆಚ್ಚಿನ ವಲಸೆಗಳಾಗ್ತಾ ಇದ್ದಾವೆ. ಅಕ್ರಮವಾಗಿ ಬರುತ್ತಿರುವಂಥ ವಲಸಿಗರನ್ನು ಕೂಕಿ ಸಮುದಾಯದವರು ಸೇರಿಸ್ಕೊಳ್ತಿದ್ದಾರೆ. ಇವರು ದೇಶವನ್ನು ಒಡೆಯುವ ಭಾಳ ದೊಡ್ಡ ಪ್ಲಾನ್ ಮಾಡ್ತಿದ್ದಾರೆ ಅಂಥೇಳಿ ಒಂದು ಆಕ್ಷೇಪವನ್ನು ಮೈಟೀಸ್ ಜನಾಂಗ ಅಲ್ಲಿ ಹೇರುತ್ತೆ ಸ್ನೇಹಿತರೆ. ಯಾವಾಗ ಈ ಪರಿಶಿಷ್ಟ ಪಂಗಡಕ್ಕೆ ಮೈಟೀಸ್ ಅವರನ್ನು ಸೇರಿಸಬೇಕು ಅನ್ನೋ ವಿಚಾರದಲ್ಲಿ ಗಲಾಟೆ ಆಗ್ತದೋ, ಹೈಕೋರ್ಟ್ ತೀರ್ಪಿನ ವಿರುದ್ಧ ಹೋರಾಟಗಳು ನಡೀತವೋ, ಸಂಘರ್ಷ ಆಗುತ್ತೋ, ಅದು ಹಿಂಸಾತ್ಮಕ ಸಂಘರ್ಷ ಆಗುತ್ತೆ, ಹಿಂಸೆಗೆ ತಿರುಗುತ್ತೆ, ಭಾರಿ ದೊಡ್ಡ ಗಲಾಟೆಗಳಾಗ್ತವೆ. ಆಗ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಯಾವುದೇ ಒಂದು ಜನಾಂಗವನ್ನು ಯಾವುದೇ ಒಂದು ಪಟ್ಟಿಗೆ ಸೇರಿಸಬೇಕು ಅಂದರೆ ಅದು ರಾಷ್ಟ್ರಪತಿ ತೀರ್ಮಾನ ತಗೋಬೇಕು, ಹೈಕೋರ್ಟ್ ತೀರ್ಮಾನ ತಗೊಳಕ್ಕಾಗಲ್ಲ ಅಂತ ಹೇಳುತ್ತೆ. ಇನ್ನು ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಸುಮ್ಮನಾಗುತ್ತೆ, ಯಾಕಂದರೆ ಬಹುತೇಕ ಹಿಂದೂಗಳಿರುವ ಮೈಟೀಸ್ ಜನಾಂಗದ ಪರವಾಗಿ ಅವರ ಓಟಿನಿಂದ ಗೆದ್ದಂತಹ BJPಗೆ ಅವರ ವಿರುದ್ಧವಾಗಿ ಯಾವುದೇ ರೀತಿಯ ಕಾನೂನುಗಳನ್ನು ರೂಪಿಸೋದಾಗಲಿ, ನಿರ್ದೇಶನಗಳನ್ನು ಕೊಡೋದಾಗಲಿ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಒನ್ಸ್ ಅಗೇನ್ ಹಿಂದೂ ಕ್ರಿಶ್ಚಿಯನ್ ಈ ಥರದ ಪಾಲಿಟಿಕ್ಸ್, ಅದೇ ಧಾರ್ಮಿಕ ಪಾಲಿಟಿಕ್ಸ್ ಕಡೆ ಹೆಚ್ಚು ಆಸಕ್ತಿ ಇರುವಂತಹ BJP ಸರ್ಕಾರ ಯಾವುದೇ ಕಾರಣಕ್ಕೂ ಇದಕ್ಕೆ ಪರಿಹಾರವನ್ನು, ಸೂಕ್ತ ಪರಿಹಾರವನ್ನು ಕೊಡೋದಕ್ಕೆ ಹೋಗೋದಿಲ್ಲ. ಇನ್ನು ನರೇಂದ್ರ ಮೋದಿಯವರು ಮಣಿಪುರದಲ್ಲಿ ಇಷ್ಟ ಆದರೂ ಕೂಡ ಆ ಕಡೆ ಹೋಗ್ತಾ ಇಲ್ಲ ಅನ್ನೋ ಆಕ್ಷೇಪ ಈಗಲೂ ಯಾಕೆ ಬರ್ತಾ ಇದೆ ಅಂದರೆ, ಕೂಕಿ ಸಮುದಾಯಕ್ಕೆ ಸೇರಿದಂಥ ಇಬ್ಬರು ಮಹಿಳೆಯರನ್ನು ಮೈಟಿ ಸಮುದಾಯಕ್ಕೆ ಸೇರಿದವರು ಬೆತ್ತಲೆ ಮಾಡಿ ಅತ್ಯಾಚಾರ ಮಾಡಿದ ಘೋರ ಪ್ರಕರಣ ಜಗಜ್ಜಾಹಿರಾಗುತ್ತೆ. ಆ ಪ್ರಕರಣ ಹೊರಗೆ ಬರ್ತಿದ್ದ ಹಾಗೆ ನರೇಂದ್ರ ಮೋದಿಯವರನ್ನು ಜಾಗತಿಕವಾಗಿ ತರಾಟೆಗೆ ತೆಗೆದುಕೊಳ್ಳಲಾಗುತ್ತೆ. ಇಷ್ಟೆಲ್ಲ ಗಲಾಟೆ ಆಗ್ತಿದ್ರು, ಒಂದ್ಸಲನೂ ಏನು ಅಂತ ನೀನು ಮಾತಾಡೋಕ್ಕೆ ಹೋಗಲಿಲ್ಲ, ಏನು ಅಂತಲೂ ಕೇಳಲಿಲ್ಲ. ಈಗ ಇಬ್ಬರು ಹೆಣ್ಮಕ್ಳನ್ನ ಬೆತ್ತಲೆ ಮಾಡಿದರೆ ಅದೆಷ್ಟು ಹತ್ಯೆಗಳಾಗ್ತಿದೆ, 100+ ಜನರನ್ನ ಕೊಂದಿದ್ದಾರೆ, ಇಷ್ಟು ಗಲಾಟೆ ಆಗ್ತಿದ್ರು ಕೂಡ ಏನು ಮಾಡ್ತಿದ್ದೀರನ್ನು ಏನು ಮಾಡ್ತಿದ್ದೀರಾ ಅಂತ ಹೇಳಿಬಿಟ್ಟು ವಿಪಕ್ಷಗಳು ಸೇರಿ ಇಡೀ ದೇಶವೇ ನರೇಂದ್ರ ಮೋದಿ ಅವರನ್ನು ಪ್ರಶ್ನೆ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ಮಣಿಪುರ್ ಏಕ್ ಸಾಲ್ ಸೇ ಜಲ್ ರಹಾ ಹೈ ಮಹಿಳಾಓಂ ಔರ್ ವಹಾಂ ಕೆ ಲೋಕೋಂ ಕೋ ತಂಗ್ ಔರ್ ತಬಾಹ್ ಕರ್ಕೆ ಘರ್ ಬರ್ಬಾದ್ ಕಿಯೇ ಜಾ ರಹೇ ಏಕ್ ದಿನ ತೋ ಜಾಕರ್ ಆಪ್ ಆಯೇ ಮಣಿಪುರ್ ಕೋ ಜಾಕೆ ಆಯೇ 14 ದೇಶೋಂ ಕೋ ಗಯೇ ಎಲೆಕ್ಷನ್ ಮೇ ತೋ ಸೇಕಡೋ ಭಾಷಣ ಕಿಯೇ ಲೇಕಿನ್ ಮಣಿಪುರ್ ಮೇ ಆಪ್ನೆ ಕ್ಯೂ ನಹೀ ಗಯಾ. ಕುಕಿ ಸಮುದಾಯಕ್ಕೆ ಸೇರಿದವರು ಇಬ್ಬರು ಮೈಟೀಸ್ ಹೆಣ್ಣು ಮಕ್ಕಳನ್ನು ಕೂಡ ಇದೇ ಥರ ಏನೋ ಮಾಡ್ತಾರೆ, ಮೈಟೀಸ್ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡ್ತಾರೆ ಅನ್ನೋಂಥ ಕಾನ್ಸೆಪ್ಟ್ಗಳು ಹರಿದಾಡ್ಕೊಳ್ಳುತ್ತೆ. ಅದಕ್ಕೆ ಪ್ರತೀಕಾರವಾಗಿ ಕುಕಿ ಸಮುದಾಯದ ಹೆಣ್ಣು ಮಕ್ಕಳನ್ನು, ಆತದೊಂದು ಗಾಸಿ ವಾಟ್ಸಪ್ ಯೂನಿವರ್ಸಿಟಿ ಇದೆಯಲ್ಲ, ಫೇಕ್ ನ್ಯೂಸೋ ಇನ್ನೊಂದು ನ್ಯೂಸೋ, ಇದನ್ನು ಹರಡ್ಸೋಕ್ಕೆ ಇಮ್ಮಿಡಿಯೇಟ್ ಆಗಿ ಬೆಂಕಿ ಹಾಕೋದಕ್ಕೆ ಏನೆಲ್ಲ ಬೇಕೋ ಆ ಥರದ ಮಾಡುವಂಥ ಒಂದು ತಂಡಗಳು ಕಾರ್ಯನಿರ್ವಹಿಸುತ್ತಿರುತ್ತೆ. ಅದರ ಪರಿಣಾಮವಾಗಿ ಡಿಜಿಟಲ್ ಮಾಧ್ಯಮ, ವಾಟ್ಸಪ್ ಯೂನಿವರ್ಸಿಟಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಸಂಘರ್ಷಕ್ಕೆ ಬೆಂಕಿ ಹಾಕುವಂಥ ಪ್ರಯತ್ನವನ್ನು ಮಾಡಲಾಗುತ್ತೆ. ಇದರ ಪರಿಣಾಮವಾಗಿ ಎರಡೂ ಸಮುದಾಯಗಳ ನಡುವೆ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲ್ಲುವಷ್ಟರ ಮಟ್ಟಿಗೆ ಕ್ರೌರ್ಯವನ್ನು ಮೆರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸ್ನೇಹಿತರೆ. ಇವತ್ತಿಗೂ ಕೂಡ ಎರಡು ಸಮುದಾಯಗಳ ನಡುವೆ ಸಂಘರ್ಷ ಹಾಗೇ ಇದೆ. ಎರಡು ಸಮುದಾಯಗಳು 53-33 ದೊಡ್ಡ ಸಂಘರ್ಷವನ್ನು ಏರ್ಪಡಿಸುತ್ತೆ. ಮೊದಲು ಬುಡಕಟ್ಟು ಜನಾಂಗ, ಮೂಲ ನಿವಾಸಿಗಳು, ಇನ್ನಿತರ ಅಂಶಗಳು, ಆಶಯಗಳು ಇರುವ ಅವರಿಗೂ ಹಾಗೂ ನಗರ ಪ್ರದೇಶದಲ್ಲಿ ಹೆಚ್ಚು ವಾಸವಾಗಿರುವ ಇವರಿಗೂ ಸಂಘರ್ಷಗಳಾದರೆ ಹೇಗಿರುತ್ತೆ ಪರಿಸ್ಥಿತಿ ಅಂತ ಕೆಟ್ಟ ಸ್ಥಿತಿಯಲ್ಲಿರುವಂಥ ಮಣಿಪುರದ ಕಡೆ, ಆ ಮಣಿಪುರಕ್ಕೆ ಹೋಗ್ಬಿಟ್ಟು ಒಂದೇ ಒಂದು ಇಬ್ಬರ ನಡುವೆ ಒಪ್ಪಂದವನ್ನು ಮಾಡಿ ಅಥವಾ ಆ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನರೇಂದ್ರ ಮೋದಿಯವರು ಪ್ರಯತ್ನ ಪಡ್ತಾ ಇಲ್ಲ ಅಂತಲೇ ಆಕ್ಷೇಪವನ್ನು ರಾಹುಲ್ ಗಾಂಧಿ ಎತ್ತುತ್ತಾ ಇರೋದು, ಹಾಗೆ ಇಡೀ ದೇಶವೇ ಎತ್ತುತ್ತಾ ಇರೋದು ಕೂಡ. ಮಣಿಪುರ್ ಕಿ ಸ್ಥಿತಿ ಸಾಮಾನ್ಯ ಕರ್ನೆ ಕೆ ಲಿಯೆ ಸರ್ಕಾರ ನಿರಂತರ ಪ್ರಯಾಸರತ ಹೈ. ಮಣಿಪುರ್ ಛೋಟಾ ಸಾ ರಾಜ್ಯ ಹೈ, 11,000 FIR ಕಿ ಗಯಿ ಹೈ, 500 ಸೇ ಜ್ಯಾದಾ ಲೋಗ್ ಅರೆಸ್ಟ್ ಹುಯೆ ಹೈ. ಮಣಿಪುರ್ ಮೇ ಲಗಾತಾರ್ ಹಿಂಸಾ ಕಿ ಘಟನಾಯೆ ಕಮ್ ಹೋತಿ ಜಾ ರಹಿ. ಇನ್ನು ಅಗ್ನಿಪಥ್ ಯೋಜನೆ, ಅಗ್ನಿವೀರ್ ಯೂಸ್ ಅಂಡ್ ಥ್ರೋ ಮಜ್ದೂರ್, ಪೆನ್ಷನ್ ಮಿಲೇಗಿ, ಏಕ ಶಹೀದ್ ಕಾ ದರ್ಜಾ ಮಿಲೇಗಾ, ದೂಸರೆ ಕೋ ನಹೀ ಮಿಲೇಗಾ. ಗಲತ್ ಬಯಾನಿ ಕರ್ಕೆ ಸದನ್ ಕೋ ಗುಮರಾಹ್ ಕರ್ನೆ ಕಿ ಕೋಶಿಶ್, ಗಲತ್ ನಹೀ ಹೈ ಸರ್. ಔರ್ ಪೂರಿ ಸೇನಾ ಜಾನ್ತಿ ಹೈ ಕಿ ಸ್ಕೀಮ್ ಪ್ರೈಮ್ ಮಿನಿಸ್ಟರ್ ಕಾ ಬ್ರೇನ್ ಚೈಲ್ಡ್ ಥಾ, ಸ್ಕೀಮ್ ಸೇನಾ ಕಾ ಬ್ರೇನ್ ಚೈಲ್ಡ್ ನಹೀ ಥಾ. ಇನ್ಕೋ ಅಗ್ನಿವೀರ್ ಅಚ್ಚಾ ಲಗ್ತಾ ಹೈ, ಆಪ್ ಉಸ್ಕೋ ರಖಿಯೆ, ಹಮ್ ಉಸ್ಕೋ ಬದಲ್ ದೇಂಗೆ, ಹಟಾ ದೇಂಗೆ. ಸಿಂಪಲ್ ಸಿ ಬಾತ್ ಹೈ, ಹಮಾರಿ ಸರ್ಕಾರ ಆಯ್ಕೆ ಅಗ್ನಿವೀರ್ ಕೋ ಮಟಾ ದೇ. ಅಗ್ನಿಪಥ್ ಯೋಜನೆ, ಆ ಅಗ್ನಿಪಥ್ ಯೋಜನೆ ಅಡಿ ನೇಮಕವಾಗುವಂತಹ ಯೋಧರನ್ನು ಅಗ್ನಿವೀರರು ಅಂತ ಕರೆಯಲಾಗುತ್ತೆ. ಈ ಯೋಜನೆಯಡಿ ನೇಮಕವಾದ ಯೋಧರಿಗೆ ಒಪ್ಪಂದದ ಮೇಲೆ ಇವರನ್ನು ಆಯ್ಕೆ ಮಾಡಲಾಗುತ್ತೆ. ಒಪ್ಪಂದ ಏನಪ್ಪ ಅಂದರೆ 4 ವರ್ಷ ಕೆಲಸ.
ಅದರಲ್ಲಿ 6 ತಿಂಗಳು ಟ್ರೈನಿಂಗು, 30-40 ಸಾವಿರ ವೇತನ. 4 ವರ್ಷ ಆದಮೇಲೆ ಆಯ್ಕೆಯಾದವರಲ್ಲಿ 75% ಜನರನ್ನು, ಎಕ್ಸಾಂಪಲ್ 100,000 ಜನ ಆಯ್ಕೆ ಆಗಿರ್ತಾರೆ ಅಂತ ಇಟ್ಕೊಳ್ಳಿ, ಸುಮಾರು 75,000 ಜನರನ್ನು ಕೆಲಸದಿಂದ ಕಿತ್ತು ಹಾಕಲಾಗುತ್ತೆ. ಜೊತೆಗೆ ಅವ್ರಿಗೆ ಯಾವ ರೀತಿಯ ಪಿಂಚಣಿ ಸೌಲಭ್ಯ ಆಗಲಿ, 4 ವರ್ಷ ಕೆಲಸ ಮಾಡಿದ್ದಕ್ಕೆ ಯಾವುದೇ ರೀತಿಯ ಭದ್ರತೆಯನ್ನಾಗಲಿ ನೀಡೋದಿಲ್ಲ. ಆ ಸಂಬಳ ಕೊಡಬೇಕಾದ್ರೆ PF, ESI ಎಲ್ಲ ಕೊಟ್ಟಿರ್ತಾರೆ. ಆದರೆ ಅದಾದ ಮೇಲೆ ಕೆಲಸದಿಂದ ತೆಗೆದು ಹಾಕಿದ್ರೆ ಇಮಿಡಿಯೇಟ್ ತೆಗಿಬೋದು, 4 ವರ್ಷ ಆದಮೇಲೆ ನೀವು ತೆಗೆದಾಕ್ತಾರೆ. ನೀವು ಅದಾದ ಮೇಲೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಹೊಳೆ ಆದರೂ ಹಾರಿ ನೇಣಾದರೂ ಹಾಕ್ಕೊಳ್ಳಿ, ಏನು ಬೇಕಾದ್ರೆ ಅದು ನಮಗೆ ಸಂಬಂಧ ಇಲ್ಲ. ಆದರೆ ನಮಗೂ 4 ವರ್ಷ ಬೇಕು. ಸುಮಾರು 10 ಲಕ್ಷ ಜನ ಯುವಕರಿಗೆ ಉದ್ಯೋಗ ಕೊಡುವಂತಹ ಮಹಾನ್ ಕ್ರಾಂತಿಕಾರಿ ಯೋಜನೆ ಅಂತ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರು ಹೇಳ್ತಾರೆ. ಇದು ಯಾವ ರೀತಿಯ ಕ್ರಾಂತಿಕಾರಿ ಯೋಜನೆ ಗೊತ್ತಾಗಲಿಲ್ಲ. ಸುಮ್ಮನೆ ಇರುವಂಥ ಯುವಕರನ್ನ ಕರ್ಕೊಂಡೋಗಿ ಸುಮಾರು 10 ಲಕ್ಷ ಜನರಲ್ಲಿ 75% ಜನ ಅಂದರೆ ಸುಮಾರು ನಾನು ಹೆಚ್ಚು ಕಮ್ಮಿ 6-7 ಲಕ್ಷ ಜನರನ್ನ ಕೆಲಸದಿಂದ ಒಂದೇ ಸಲ ಕಿತ್ತಾಕಿದ್ರೆ ಏನು ಮಾಡಬೇಕು? ಅವರಿಗೆ 4 ವರ್ಷ 30-40 ಸಾವಿರ ಸಂಬಳ ಕೊಟ್ಟು ಅಭ್ಯಾಸ ಮಾಡಿಸಿರ್ತಾರೆ, ಆ ಲೈಫಿಗೆ ಅವರು ಹೊಂದಾಣಿಕೆ ಆಗಿರ್ತಾರೆ. ಅದಾದಮೇಲೆ ಏನು ಮಾಡಬೇಕು? ಒಂದು ಉದ್ಯೋಗ ಭದ್ರತೆ ಇಲ್ಲದ ಒಂದು ಕೆಲಸವನ್ನು ಕೊಡುತ್ತೇವೆ. ಕೆಲಸವನ್ನು ಕೊಟ್ಟ ಮೇಲೆ ಅದು ದೇಶದ ರಕ್ಷಣೆಗೆ ಸಂಬಂಧಪಟ್ಟ ಕೆಲಸ, ಇದು ಬೇರೆ ಯಾವ ಕೆಲಸನೂ ಅಲ್ಲ. ಭೂಸೇನೆ, ವಾಯುಸೇನೆ, ನೌಕಾಸೇನೆಯಲ್ಲಿ ಕೆಲಸ ಮಾಡುವಂಥದ್ದು, ಟ್ರೈನಿಂಗ್ ಕೊಟ್ಟಿರ್ತಾರೆ, 4 ವರ್ಷ ಕೆಲಸ ಮಾಡಿರ್ತಾರೆ, ಸಮರ್ಥರಾಗಿರ್ತಾರೆ. ಇಂಥವ್ರನ್ನ ಸೇನೆಯಲ್ಲಿ ಮುಂದುವರಿಸೋದನ್ನು ಬಿಟ್ಟು ಕೆಲಸ ಕಿತ್ತಾಕ್ತೀವಿ, ಆಮೇಲೆ ನಿಮಗೂ ನಮಗೆ ಸಂಬಂಧ ಇಲ್ಲ ಅಂದ್ಬಿಟ್ರೆ. ಆದರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೆಲವು ಪ್ರಶ್ನೆಗಳನ್ನು ಎತ್ತಿದ ಮೇಲೆ, ಇಲ್ಲಪ್ಪ ನಾವು ಹಾಗೇನು ಮಾಡೋಕೆ ಹೋಗಲ್ಲ, ಅವ್ರಿಗೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಹೇಳ್ತಾರೆ. ರಾಹುಲ್ ಗಾಂಧಿ ಅವರು ಶಪಥ ಮಾಡ್ತಾರೆ, ಯಾವುದೇ ಕಾರಣಕ್ಕೂ ಸುಳ್ಳಿದು, ರಾಜನಾಥ್ ಸಿಂಗ್ ಹೇಳೋದು ಸುಳ್ಳು, ಬರೀ ನುಣ್ಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಗಲತ್ ಬಯಾನಿ ಕರ್ಕೆ ಸದನ್ ಕೋ ಗುಮರಾಹ್ ನಹೀ ಸರ್, ಗಲತ್ ನಹೀ ಹೈ ಸರ್, ಗಲತ್ ನಹೀ ಹೈ ಸರ್, ಗಲತ್ ನಹೀ ಹೈ ಸರ್. ಅಥವಾ ಸೇವಾಓಂ ಕಿ ಸುರಕ್ಷಾ ಕೆ ದೌರಾನ್ ಯದಿ ಹಮಾರಾ ಕೋಯಿ ಅಗ್ನಿವೀರ್ ಕಾ ಜವಾನ್ ಶಹೀದ್ ಹೋತಾ ಹೈ ಉಸ್ಕೆ 1 ಕರೋಡ್ ರುಪಯೆ ಕಿ ಧನರಾಶ್ ಸಹಾಯತಾ ಕೆ ರೂಪ್ ಮೇ ಉಸ್ಕೆ ಪರಿವಾರ್ ಕೋ ಮುಹಯ್ಯಾ ಕರಾಯಿ ಜಾತಿ ಹೈ. ಇಸ್ ಪ್ರಕಾರ ಕಿ ಗಲತ್ ಬಯಾನಿ ಸೆ ಸಬ್ ಕೋ ಗುಮರಾಹ್ ಕರ್ನೆ ಕಿ ಕೋಶಿಶ್ ನಹೀ ಕಿ ಜಾನಿ ಚಾಹಿಯೇ. ರಾಜನಾಥ್ ಸಿಂಗ್ ಜಿ ಕಿ ಏಕ್ ರಾಯ ಹೈ, ಮೇರಿ ಏಕ್ ರಾಯ ಹೈ, ಸಚ್ಚಾಯಿ ಅಗ್ನಿವೀರೋ ಕೋ ಮಾಲೂಮ್ ಹೈ, ಹಮೇ ಬೋಲ್ನೆ ಕಿ ಜರೂರತ್ ನಹೀ ಹೈ. ಅಗ್ನಿವೀರ್ ಕೋ ಕಿಸ್ ಚೀಜ್ ಕಾ ಸಾಮ್ನಾ ಕರ್ನಾ ಪಡ್ತಾ ಹೈ, ಶಹೀದ್ ಕಾ ದರ್ಜಾ ಮಿಲ್ತಾ ಹೈ ಯಾ ನಹೀ ಮಿಲ್ತಾ ಹೈ, ಕಾಂಪನ್ಸೇಷನ್ ಮಿಲ್ತಾ ಹೈ ನಹೀ ಮಿಲ್ತಾ ಹೈ, ಪೆನ್ಷನ್ ಮಿಲ್ತಿ ಹೈ ನಹೀ ಮಿಲ್ತಿ ಹೈ, ವೋ ಉಸ್ಕೋ ಮಾಲೂಮ್ ಹೈ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಹೋರಾಟ ನಡೆಯೋದು, ನೀವು ಉದ್ಯೋಗ ಕೊಟ್ಟ ಮೇಲೆ ಕೈ ಬಿಡೋದ್ಯಾಕೆ, ಕೈ ಬಿಟ್ಟ ಮೇಲೆ ನಿಮಗೂ ನಮಗೆ ಸಂಬಂಧ ಇಲ್ಲದೆ ಅಂತ ಹೇಳೋದ್ಯಾಕೆ, ಇದೆಲ್ಲ ಸರಿ ಇಲ್ಲ ಅನ್ನೋ ಅಂತಲೇ ದೊಡ್ಡ ಮಟ್ಟದಲ್ಲಿ ಅನೇಕ ಯುವಕರು ಅಗ್ನಿಪಥ್ ಯೋಜನೆ ಮೂಲಕ ನಾವು ದೇಶವನ್ನು ಸೇವೆ ಮಾಡಬೇಕು, ನಾವು ಅಗ್ನಿವೀರರಾಗಬೇಕು ಅಂತ ಹೇಳ್ಬಿಟ್ಟು ಹೊರಟವರು ಪ್ರೊಟೆಸ್ಟನ್ನು ಮಾಡಿದ್ದು ಸ್ನೇಹಿತರೆ ದೇಶದಲ್ಲಿ. ಇಂತಹ ಒಂದು ಗಂಭೀರವಾದ ವಿಚಾರಗಳು, ಮಣಿಪುರ ಆಯಿತು, ಅಗ್ನಿವೀರ ಆಯಿತು, ನೀಟ್ ಆಯಿತು. ಇನ್ನು ನಮ್ಮ ಸನ್ಮಾನ್ಯ ಸ್ಪೀಕರ್ ಓಂ ಬಿರ್ಲಾ ಅವರು RSS BJP ಹಿಂದುತ್ವನ ಶಬ್ದವನ್ನು ಅವರು ಏನು ಮೆನ್ಷನ್ ಮಾಡಿದ್ರು ರಾಹುಲ್ ಗಾಂಧಿ, ಅದನ್ನು ಕೂಡ ಕಡತದಿಂದ ಕಿತ್ತಾಕಿದ್ದಾರೆ. ನನಗೆ ಅರ್ಥ ಆಗ್ತಿಲ್ಲ ಓಂ ಬಿರ್ಲಾ ಅವರೇ, ಈ ದೇಶದಲ್ಲಿ ಧಾರ್ಮಿಕ ಸಂಘರ್ಷಗಳು ನಡೆದೇ ಇಲ್ವಾ? ಇಲ್ಲಿ ಮೈನಾರಿಟಿ ಲೈವ್ಸ್ ಮ್ಯಾಟರ್ ನಡೆದೇ ಇಲ್ವಾ? ದಲಿತ್ ಲೈವ್ಸ್ ಮ್ಯಾಟರ್ ವಿಚಾರ ಸಂಬಂಧಪಟ್ಟ ಹೋರಾಟಗಳಾಗಲಿಲ್ವಾ? ನಿಮ್ಮ NRC ಇನ್ನಿತರ ಕಾನೂನುಗಳ ಮೂಲಕ ಅಲ್ಪಸಂಖ್ಯಾತರನ್ನು ಹಣಿಯೋದಕ್ಕೆ ಪ್ರಯತ್ನ ಪಟ್ಟಿದ್ದು ನಡೆದೇ ಇಲ್ವಾ? RSS ಕೃಪಾಪೋಷಿತ ಮಂಡಳಿಯಿಂದ ಔಟ್ಪುಟ್ ಆದಂಥ ಸಂಗತಿಗಳಿದ ಅಲ್ವೇ ಅಲ್ವಾ? ಹಿಂದುತ್ವ ಅನ್ನೋ ಹೆಸರಿನಲ್ಲಿ ಯಾವ ರೀತಿಯಲ್ಲಿ ಈ ದೇಶದಲ್ಲಿ ಕಳೆದ 10 ವರ್ಷಗಳ ಸಂಘರ್ಷಗಳಾಯಿತು ಗೊತ್ತೇ ಇಲ್ವೋ ಓಂ ಬಿರ್ಲಾ ಅವರೇ? ಅಲ್ಲ, ನೀವು ಆ ಕಡೆ ಇರ್ಬೋದು, ನೀವು ಕೂಡ ಅದರ ಭಾಗವೇ ಆಗಿರ್ಬೋದು, ಆದರೆ ಹಿಂದುತ್ವ, ಹಿಂದೂ ರಾಷ್ಟ್ರ ಅನ್ನೋ ಕಾನ್ಸೆಪ್ಟ್ ಮೇಲೆ ರಾಜಕಾರಣವೂ ಫೋಕಸ್ ಆಯಿತು, ಜನರ ಮನಸ್ಸುಗಳು ಫೋಕಸ್ ಆಯಿತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೌಬ್ ಲಿಂಚಿಂಗ್ಗಳು ಯಾವ ಥರ ಈ ದೇಶದಲ್ಲಿ ಆಯಿತು ಅನ್ನೋದು ನಿಮಗೆ ಗೊತ್ತಿಲ್ವಾ? ಬೇಕಾಬಿಟ್ಟಿ ದನದ ಮಾಂಸಗಳನ್ನು ರಫ್ತು ಮಾಡ್ತಾ ಅಲ್ಲಿ ಯಾರೋ ದನ ಸಾಗಾಟ ಮಾಡುತ್ತಿದ್ದಂಥ ದಲಿತ್ ಮತ್ತು ಮೈನಾರಿಟಿ ಸಮುದಾಯಕ್ಕೆ ಸೇರಿದವರಿಗೆ ಹಲ್ಲೆ ಮಾಡಿ ಹತ್ಯೆ ಮಾಡುವಂಥ ಪ್ರವೃತ್ತಿಗಳು, ವಿಕೃತಿಗಳು ಈ ದೇಶದಲ್ಲಿ ನಡೆದೇ ಇಲ್ವಾ? ಇದಕ್ಕೆ ಸಂಬಂಧಪಟ್ಟ ಹಾಗೆ RSS ಮೂಲ ಉದ್ದೇಶ ಹಿಂದೂ ರಾಷ್ಟ್ರ, ಹಿಂದೂ ರಾಷ್ಟ್ರ ಅಂದರೆ ಹಿಂದುತ್ವ, ಹಿಂದುತ್ವ ಅಂದರೆ ಮೈನಾರಿಟಿಗಳನ್ನು ಕಡೆಗಣಿಸುವುದು, 3ನೇ ದರ್ಜೆಗೆ ತಳ್ಳುವುದು, ಅವರನ್ನು ಮುಗಿಸುವ ಅರ್ಥವೇ ಅಲ್ಲವೇ? ಈ ಹೀಗಿರಬೇಕಾದ್ರೆ ಈ ದೇಶದ ಮೂಲ ಉದ್ದೇಶ, ಮೂಲ ಆಶಯ ಸಮಗ್ರತೆ, ಜಾತ್ಯತೀತತೆ, ಸಾಮರಸ್ಯ, ಸಹಬಾಳ್ವೆಗೆ ವಿರುದ್ಧವಾದಂತಹ ನಡೆ ಇರುವಂತಹ ಅವರನ್ನ ಪ್ರಶ್ನಿಸುವುದಕ್ಕಾಗಿ ಹಿಂದುತ್ವ, RSS, BJP ಅಲ್ವಾ? RSS ಸ್ಕ್ರಿಪ್ಟು, BJPಯ ಇಂಪ್ಲಿಮೆಂಟು, ಸಬ್ಜೆಕ್ಟು ಹಿಂದುತ್ವ, ಇದನ್ನ ಪ್ರಶ್ನೆ ಮಾಡಿದ್ದನ್ನು ಕಡತದಿಂದ ತೆಗೆದಾಕ್ತೀರಾ? ಸರಿನಾ ಸ್ಪೀಕರ್ ಓಂ ಬಿರ್ಲಾ ಅವರೇ?
ಸರಿನಾ ಹೇಳಿ? ಮಣಿಪುರವನ್ನು ಕಡೆಗಣಿಸಲಾಗುತ್ತಾ? ಅಗ್ನಿಪಥ್ ಯೋಜನೆ ಅಗ್ನಿವೀರರ ಸಮಸ್ಯೆ ಆಶೆ ಅಳಲನ್ನು ನೀವು ಆತಂಕವನ್ನು ನೀವು ಕಡೆಗಣಿಸಲಾಗುತ್ತಾ? ನೀಟ್ ಅಕ್ರಮ ದೇಶದ ಆರೋಗ್ಯದ ವಿಚಾರದಲ್ಲಿ ನಿಮಗೆಲ್ಲ ಕಾಳಜಿ ಇಲ್ವಾ, ಕನಿಕರ ಇಲ್ವಾ? ಬಡ ಮಕ್ಕಳು ಡಾಕ್ಟರ್ ಆಗದೇ ಬಡವ ಶ್ರೀಮಂತರನ್ನ ಉದ್ಧಾರ ಮಾಡಬೇಕಾ? ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡೋದಕ್ಕೋಸ್ಕರ ಆ ಶ್ರೀಮಂತರ ಪರವಾಗಿ ನಿಲ್ಲುವಂತಹ ನಿಮ್ಮ ಕಾರ್ಪೊರೇಟ್ ಮನಸ್ಸುಗಳಿಗೆ ಧಿಕ್ಕಾರ ಇರಲಿ. ಈ ಸಬ್ಜೆಕ್ಟ್ಗಳು ಓಂ ಬಿರ್ಲಾ ಅವರ ನಿಮ್ಮ ಪಕ್ಷ ಬಿಡಿ, ಓಂ ಬಿರ್ಲಾ ನೀವು ಮನುಷ್ಯರಾಗಿ ಮಾನವೀಯತೆಯಿಂದ ಯೋಚನೆ ಮಾಡಿದ್ರು ಕೂಡ ಅಥವಾ ದೇಶದ ಭವಿಷ್ಯದ ದೃಷ್ಟಿಯಿಂದ ಆದರೂ ನೀವು ಯೋಚನೆ ಮಾಡ್ಬೋದಿತ್ತಲ್ವ ಓಂ ಬಿರ್ಲಾ ಅವರೇ? ಸ್ವಲ್ಪ ದಯವಿಟ್ಟು ದೇಶಕ್ಕೋಸ್ಕರ ಮನುಷ್ಯರಾಗಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲ ವಿಚಾರವನ್ನು ಸಾಧ್ಯವಾದಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಿವೇಚನೆ ಮತ್ತು ವಿವೇಕ ನಿಮಗೆ ಬಿಟ್ಟಿದ್ದು. ನಮಸ್ಕಾರ.